ಅರಿನಿರೀಕ್ಷೆಯಲ್ಲಿದ್ದ ಅಪ್ಪು ಅಭಿಮಾನಿಗಳಿಗೆ ನಿರಾಸೆ. ಕನ್ನಡ ಚಿತ್ರರಂಗದಲ್ಲಿ ಬಹುನಿರೀಕ್ಷಿತ ಚಿತ್ರ ಯುವರತ್ನ ಚಿತ್ರ ಏಪ್ರಿಲ್ 1ರಂದು ನಂಜನಗೂಡಿನ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗಬೇಕಿತ್ತು. ಆದರೆ ವಿತರಕರು ಹಾಗೂ ಪ್ರದರ್ಶಕರ ಕಾರಣ ಯುವರತ್ನ ಚಿತ್ರವು ಬೇರೆ ಚಿತ್ರಮಂದಿರಕ್ಕೆ ವರ್ಗಾವಣೆಗೊಂಡಿದೆ. ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಆಯ್ತು, ಹಾಗೆ ನಂಜನಗೂಡಲು ರಿಲೀಸ್ ಆಯ್ತಾ ಇದೆ. ಆದ್ರೆ ಇವರು ಸಾರದಾ ಥಿಯೇಟರ್ ಓನರ್ ಯಾಕೋ ರಿಲೀಸ್ ಮಾಡ್ತಾ ಇಲ್ಲ. ನಾವೆಲ್ಲ ತರ ರೆಡಿ ಮಾಡ್ಕೊಬಿಟ್ಟಿದೀವಿ, ದಯವಿಟ್ಟು ನಮಗೆ ಫಿಲಂ ರಿಲೀಸ್ ಆಗಬೇಕು, ಇಲ್ಲ ನಾವು ಯಾವ ತರ ಹೋರಾಟಕ್ಕೆ ಬೇಕಾದ್ರೆ ನಿಂತ್ಕೋತೀವಿ. ದಯವಿಟ್ಟು ಏನಾರು ಮಾಡಿ, ಇದು ಯಾವ ಲೆವೆಲ್ಗೆ ಹೋದ್ರು ಸರಿ, ನಮ್ಗೆ ನಾಳೆ 1ನೇ ತಾರೀಕು ಫಿಲಂ ರಿಲೀಸ್ ಮಾಡ್ಕೊಡ್ಲೇಬೇಕು ಅಂತ ನಾವು ಸಾರದಾ ಥಿಯೇಟರ್ ಓನರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ವಿ. ಅವ್ರು ಏನಾರು ಬಗ್ನಿಲ್ಲ ಅಂದ್ರೆ ಬೇರೆ ಹೋರಾಟ ಮಾಡಕ್ಕೂ ನಾವು ಸಿದ್ಧವಾಗಿದ್ವಿ. ಏನಕ್ಕೆ ರಿಲೀಸ್ ಆಗ್ತಲ್ಲ ನಾಳೆ ಸರ್? ಅವ್ರವ್ರ ಪರ್ಸನಲ್ ದ್ವೇಷ, ಅವ್ರದ್ದು ಯಾವ್ದೋ ಒಂದು ಸಂಘ ಮಾಡ್ಕೊಂಡಿದ್ದೀನಿ, ಅದು ಮಾಡ್ಕೊಂಡಿದ್ದು, ಇದು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಮತ್ತೆ ಪ್ರೊಡ್ಯೂಸರ್ಗೂ ಏನೇನೋ ವೈಮನಸ್ಸಾಗೈತೆ. ಯಾರಿಗೆ? ಸಾರದಾ ಥಿಯೇಟರ್ ಓನರ್, ಮತ್ತೆ ಗಾಯತ್ರಿ ಥಿಯೇಟರ್ ಓನರ್ ರಾಜಾರಾಮನ್ ಅವರು, ಮತ್ತೆ ಇವರು ಏನೋ ನಮ್ ಸಂಘ ಮಾಡ್ಕೊಂಡಿದ್ವಿ, ನಮ್ ಸಂಘಕ್ಕೆ ಫಿಲಂ ಕೊಡ್ತಾ ಇಲ್ಲ ಪ್ರೊಡ್ಯೂಸರು, ಅದರಿಂದ ನಂಜನಗೂಡಲ್ಲಿ ನಾವು ಕೊಡಕ್ ಆಗ್ತಾ ಇಲ್ಲ ಅದು ಇದು ಅಂತ ಏನೋ ಇವ್ರಿಗೆ ಪರ್ಸನಲ್ ಇದೆ ಸರ್. ಇವ್ರಿವ್ರು ವ್ಯವಹಾರನ ಇವ್ರಿವ್ರು ಆಫೀಸಲ್ಲಿ ಇಟ್ಕೋಬೇಕೇ ಹೊರತು ದಯವಿಟ್ಟು ಅಭಿಮಾನಿಗಳನ್ನ ತೊಂದರೆ ಕೊಡಬಾರ್ದು. ಇವತ್ತು ಇದು ಬರೀ ನಿನ್ನೆ ನಾವು ಶಾಂತಿಯುತವಾಗಿ ಮಾತಾಡಿದೀವಿ ನಾವು, ಯಾಕಂದ್ರೆ ನಾಳೆ ನಮ್ಗೆ ನಮ್ ಬಾಸ್ ಫಿಲಂ ರಿಲೀಸ್ ಆಗುತ್ತೆ ಅಂತ ಅನ್ಬಿಟ್ಟು ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವೇ ನೋಡಿ ಎಲ್ಲಾನು ಬಿಚ್ಚಿಸ್ತಾ ಇದಾರೆ ಅಭಿಮಾನಿಗಳ ಮೇಲೆ. ಇದು ದೌರ್ಜನ್ಯ ಮಾಡ್ತಾ ಇರೋದು ಇದು. ಇನ್ನು ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಅಭಿಮಾನಿಗಳು, ಕರ್ನಾಟಕದಲ್ಲಿ ಅಭಿಮಾನಿಗಳು ನೀವು ಕ್ವಶನ್ ಮಾಡಲೇಬೇಕು. ಯಾಕಂದ್ರೆ ನಿಮ್ಗೆ ಅಭಿಮಾನ ಇಲ್ವಾ? ಇದಕ್ಕೆಲ್ಲ ಮೂಲ ಕಾರಣ ಆಯ್ತಿರೋದು ಗಾಯತ್ರಿ ಥಿಯೇಟರ್ ಓನರ್ ರಾಜಾರಾಮನ್ ಅವರೇ. ಸರಿ, ಅವ್ರು ಹೇಳ್ದಂಗೆ ಸಾರದಾ ಥಿಯೇಟರ್ ಓನರ್ ಕೇಳ್ತಾ ಇದಾರೆ. ಕಾರ್ತಿಕ್ ಅವ್ರು ಹೇಳ್ತಾರೆ ನನ್ಗೆ ಈಗಲೂ ಕೂಡ ನನಗೊಂದು ಸಾರದಾ ಥಿಯೇಟರ್ ಓನರ್ ಇಂದ ಒಂದು ಫೋನ್ ಮಾಡಿಸಿ, ನಾನು ನಾಳೆಗೆ ಇನ್ನೂ ಫಿಲಂ ಕೊಡ್ತೀನಿ ಅಂತ ಅವ್ರೆ. ಇವ್ರೊಂದು ಫೋನ್ ಮಾಡ್ಬಿಟ್ಟು ನಮ್ಗೆ ನಾಳೆ ಫಿಲಂ ಹಾಕೊಡ್ಬೇಕು, ಹಾಕೊಂಡಿಲ್ವಾ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇವರೇ ಜವಾಬ್ದಾರಿ. ನಿಮ್ಮ ಹೆಸರು ಹೇಳಿ? ನಾವು ಅಪ್ಪು ಯೂತ್ ಬ್ರಿಗೇಡ್ ನಂಜನಗೂಡಿಂದ ನಾವು ಅಪ್ಪು ಫ್ಯಾನ್ಸ್ಗಳು ಮಾತಾಡ್ತಾ ಇರೋದು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.